नमस्ते स्नेहितरे, वेलकम टू सतीश अलिन्वन यूट्यूब चैनल। इवत्तिन टॉपिक बंदु केसेट मत्तु नीट अप्लिकेशन आगिरतक्कंतवरिगे कर्नाटक एजुकेशन अथॉरिटी अवरु गेट सेट गो अन्नुवंता ओंदु अप्लिकेशन अन्नु लॉन्च माडिद्रु। फ्री आगि नीवु अदरोळगडेगे ओंदु इन्फॉर्मेशन अन्नु पडेकोळ्ळबहुदागित्तु अन्नुवंतदक्के संबंधपट्टागे नम्म चैनल अल्लि ओंदु वीडियो अन्नु हाकिद्वि। अदु पासवर्ड मत्तु आईडी अन्नुवंतद्दु प्रॉब्लम आग्ता इदे अन्नुवंतदक्के संबंधपट्ट हागे एप्रिल 26 ओळगे ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರುವಂಥ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಏನು ಆ ಪಾಸ್ವರ್ಡು ಮತ್ತು ಐ ಡಿಯನ್ನು ಕಳಿಸ್ಕೊಡಲಾಗಿತ್ತು ಅನ್ನುವಂಥ ಮಾಹಿತಿ ಅನ್ನುವಂಥದ್ದನ್ನ ನಾನು ನೀಡಿದ್ದೆ। ಬಟ್ ಸುಮಾರು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ದಾರೆ, ಸರ್ ಈಗ 3-4 ದಿವಸ ಕಳೆದು ಆದರೂ ಕೂಡ ನಮ್ಮ ಮೊಬೈಲ್ ನಂಬರ್ಗೆ ಐ ಡಿ ಮತ್ತು ಪಾಸ್ವರ್ಡ್ ಅನ್ನುವಂಥದ್ದು ಬಂದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ। ಸೊ ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಯಾರು ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅನ್ನುವಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಸೊ ನಿಮ್ಮ ಅವರು ಹೇಳಿದಂತಹ ಒಂದು ವಿಷಯ ಏನಪ್ಪ ಅಂತಂದರೆ, ಒಂದು ಮಾಹಿತಿ ಅನ್ನುವಂಥದ್ದು ಸಿಕ್ಕಿದೆ। ಅದು ಏನಪ್ಪ ಅಂತಂದರೆ, ಒಂದು helpline.getcetgo@gmail.com ನೋಟ್ ಡೌನ್ ಮಾಡ್ಕೊಳ್ಳಿ, helpline.getcetgo@gmail.com ಅನ್ನುವಂತಹ ಒಂದು ಜಿಮೇಲ್ ಐ ಡಿಗೆ ನೀವು ನಿಮ್ಮ ಡಾಕ್ಯುಮೆಂಟ್ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರುವಂಥ ಸಂದರ್ಭದಲ್ಲಿ ಒಂದು ಫೋಟೋ ಪ್ರಿಂಟ್ ಅನ್ನುವಂಥದ್ದನ್ನ ಕೊಟ್ಟಿರ್ತಾರೆ, ಅಥವಾ ಒಂದು PDF ಅನ್ನುವಂಥದ್ದನ್ನ ಡೌನ್ಲೋಡ್ ಮಾಡಿರ್ತಾರೆ, ಅಥವಾ ಒಂದು ಪ್ರಿಂಟನ್ನು ಕೊಟ್ಟಿರ್ತಾರೆ। ನೀವು ಅಪ್ಲಿಕೇಶನ್ ಹಾಕಬೇಕಾದಂಥ ಸಂದರ್ಭದಲ್ಲಿ ಒಂದು ಫೋಟೋ ಪ್ರಿಂಟ್ ಅಥವಾ ಒಂದು ಕಾಪಿಯನ್ನು ತಗೊಂಡಿರ್ತೀರಾ ಅಪ್ಲಿಕೇಶನ್ ಹಾಕುವಾಗ। ಆ ಡಾಕ್ಯುಮೆಂಟು ಮತ್ತು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು helpline.getsetgo@gmail.com ಅನ್ನುವಂತಹ ಒಂದು ಜಿಮೇಲ್ಗೆ ಅಥವಾ ಮೇಲ್ಗೆ ನೀವು ಮೇಲ್ ಮಾಡಿದ್ರೆ, ಸೊ ನಿಮಗೆ ಅವರು ವಿತಿನ್ 2-3 ಡೇಸ್ ಒಳಗಡೆಗೆ ನಿಮ್ಮ ಪಾಸ್ವರ್ಡು ಮತ್ತು ಐ ಡಿಯನ್ನು ನಿಮ್ಮ ಮೊಬೈಲ್ಗೆ ಅಥವಾ ರಿಜಿಸ್ಟರ್ ಮೊಬೈಲ್ಗೆ ಕಳುಹಿಸಿಕೊಡ್ತೀವಿ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ। ಸೊ ಸುಮಾರು ಜನಕ್ಕೆ ಈ ಒಂದು ಮಾಹಿತಿ ಅನ್ನುವಂಥದ್ದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ। ಸೊ ಹಾಗಾಗಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಅಂತ। ಮತ್ತು ಇನ್ನೊಂದು ವಿಷಯ ಸ್ನೇಹಿತರೆ, ಏಪ್ರಿಲ್ 26 ಒಳಗಡೆಗೆ ಸುಮಾರು 70% ವಿದ್ಯಾರ್ಥಿಗಳಿಗೆ ಯಾರ್ಯಾರು ಕೆಸೆಟ್ ಮತ್ತು ನೀಟ್ ಎಕ್ಸಾಮನ್ನು ಹಾಕಿದ್ರು ಅವರ ಮೊಬೈಲ್ಗೆ ಐ ಡಿ ಮತ್ತು ಪಾಸ್ವರ್ಡ್ ಅನ್ನುವಂಥದ್ದನ್ನ ಕಳುಹಿಸಿಕೊಡಲಾಗಿದೆ। ಒಂದು 30% ಅಷ್ಟು ಸ್ಟೂಡೆಂಟ್ಸ್ಗೆ ಆ ಒಂದು ಐ ಡಿ ಮತ್ತು ಪಾಸ್ವರ್ಡ್ ಸಿಗಲಿಲ್ಲ, ಅಥವಾ ಅವ್ರ ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದಿಲ್ಲ। ಸೊ ಹಾಗಾಗಿಯೇ ಈ ಒಂದು ಹೆಲ್ಪ್ ಲೈನ್ ಅನ್ನುವಂಥದ್ದು ಬಿಟ್ಟಿರ್ತಕ್ಕಂಥದ್ದು helpline@getcetgo@gmail.com ಅನ್ನುವಂತಹ ಒಂದು ಮೇಲ್ಗೆ ಮೇಲ್ ಐ ಡಿಗೆ ನೀವು ನಿಮ್ಮ ಅಪ್ಲಿಕೇಶನ್ ಫೋಟೋ ಕಾಪಿ ಮತ್ತು ನಿಮ್ಮ ರಿಜಿಸ್ಟರ್ ನಂಬರನ್ನು ಸೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅವರು ಪಾಸ್ವರ್ಡ್ ಮತ್ತು ಐ ಡಿಯನ್ನು ಸೆಂಡ್ ಮಾಡ್ತಾರೆ। ಧನ್ಯವಾದಗಳು, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ। ಥ್ಯಾಂಕ್ ಯು।